ನಮಸ್ಕಾರ, ನಾನು ಮನೋಜ್ ಕುಳಿ, ಬಿಜಾಪುರ ಜಿಲ್ಲೆಯವನು. ವೃತ್ತಿಯಿಂದ ನಾನು ಶಿಕ್ಷಕ, ಆದರೆ ಹಾಸ್ಯ ನನ್ನ ಪ್ರವೃತ್ತಿ. ಹಾಸ್ಯವನ್ನು ನೋಡಿದಾಗ ಅತಿ ಹೆಚ್ಚಾಗಿ ಸ್ನೇಹಿತರೆ ಹಾಸ್ಯ ಹುಟ್ಟೋದು ಹಳ್ಳಿಯಲ್ಲಿ. ಹಳ್ಳಿ ಹಾಸ್ಯದ ಖನಿಜ. ಹಾಸ್ಯ ಹಳ್ಳಿಯಲ್ಲಿ ಯಾವ ರೀತಿ ಹುಡ್ತದೆ ಅನ್ನೋದನ್ನು ನಾವು ನಾಟಕಗಳಲ್ಲಿ ನೋಡ್ತೀವಿ. ಭಾಳ ಸುಂದರವಾದಂಥ ಹಾಸ್ಯ ಹುಟ್ಟಿದೆ. ನಾನು 9ನೇ ತರಗತಿಯಲ್ಲಿ ಇದ್ದಾಗ ಒಂದು ನಾಟಕ ಮಾಡಿದ್ದೆ. ನಮ್ಮ ನಾಟಕದ ಹೆಸರು ಇವಳೆಂತ ಹೆಂಡತಿ. ನಾಟಕದಲ್ಲಿ ನಾನು ಹೀರೋ, ನನ್ನ ಹೆಂಡತಿ ಹೀರೋಣಿ ಮಾಡಿದ್ದಳು. ಸೊ ನಾನು ಆ ನಾಟಕ ಸನ್ನಿವೇಶದಲ್ಲಿ ನನ್ನ ಹೆಂಡತಿಯನ್ನು ಸೂಟ್ ಮಾಡುವಂಥ ಒಂದು ಸನ್ನಿವೇಶ. ನಾಟಕ ಪ್ರಾರಂಭವಾಗಿದೆ, ನಾನು ಡೈಲಾಗ್ ಹೇಳಬೇಕಾಗಿತ್ತು. ನನ್ನ ಹೆಂಡತಿ ಪಾತ್ರದವರು ಬಂದು ಎಂಟ್ರೆನ್ಸ್ ಆದಳು. ಸೊ ನಾನು ಡೈಲಾಗ್ ಹೇಳಬೇಕಾಗಿತ್ತು. ಅವಳು ಸ್ವಲ್ಪ ಕೆಟ್ಟವರು ಇರ್ತಾಳೆ, ಅವಳಿಗೆ ಸೂಟ್ ಮಾಡುವಂಥ ಸನ್ನಿವೇಶ. ಗಂಡನನ್ನು ಮುಂದಿಟ್ಟುಕೊಂಡು ಹಾದರ ಮಾಡುವ ನಿಮ್ಮಂಥ ಹೆಣ್ಣುಗಳಿಗೆ ಈ ಗುಂಡೆಯ ಸಾಕ್ಷಿ ಅನ್ನುವಂಥ ನನ್ನ ಡೈಲಾಗು. ಆವಾಗ ನಾನು ಬಂದೂಕನ್ನು ಹಿಡಿಯಬೇಕು, ನನ್ನ ತಂಗಿ ಪಾತ್ರದವಳು ಬಂದು ನನ್ನ ಕೈಗೆ ಹೊಡೆದು ಆ ಬಂದೂಕನ್ನು ಕೆಳಗಡೆ ಕೆಡಬೇಕು. ಇಷ್ಟು ಸ್ಕ್ರಿಪ್ಟ್ ನಾಟಕ ನಡೆದುಬಿಟ್ಟಿದೆ. ನನ್ನ ಹೆಂಡತಿ ಪಾತ್ರದವರು ಬಂದುಬಿಟ್ಲು, ನಾನು ಶುರು ಮಾಡಿದೆ. ಗಂಡನನ್ನು ಮುಂದಿಟ್ಟುಕೊಂಡು ಹಾದರ ಮಾಡುವ ನಿಮ್ಮಂಥ ಹೆಣ್ಣುಗಳಿಗೆ ಜೋಬಿ ಕೈ ಹಚ್ಚಿನಿ, ನನ್ನ ಕಿಶಾದ ಬಂದೂಕೇ ಇಲ್ಲ. ಡ್ರೆಸ್ಸಿಂಗ್ ಮಾಡೋ ಮೂರು ನನ್ನ ಬಂದೂಕೆ ಮರೆತು ಬಂದೀನಿ. ಜನ ಎಲ್ಲ ಕೂತ್ಬಿಟ್ಟಾರೆ, ಇನ್ನೇನು ಮಾಡೋದಪ್ಪ ತಂದೆ. ಆದರೂ ನಾನು ಸಮಾಡಿಸಿ ನಿಮ್ಮಂಥ ಹೆಣ್ಣುಗಳಿಗೆ ಈ ಭೂಮಿಯ ಮೇಲೆ ಬದುಕಲು ಬಿಡಬಾರತ್ತೆ ಒತ್ತೆ. ನಾನು ಕುತಿ ಹೆಚ್ಚಿಗೆ ಶುರು ಮಾಡಿದೆ. ಎಷ್ಟು ತಕ ಹಿಡಿಯೋದು ಕುತಿಗೆ ನಾನು? 1 ನಿಮಿಷ, 2 ನಿಮಿಷ, 3 ನಿಮಿಷ. ನನ್ನ ತಂಗಿ ಪಾತ್ರದವ ಬರಲೇ ಇಲ್ಲ. ಈ ಕಡೆ ನೋಡ್ತೀನಿ, ಸ್ಟೇಜಿಂದ ಇದ್ದಾನೆ ಅವನು. ಲೋ, ನಿನ್ನ ಬಂದೂಕ ಇಲ್ಲಿದೆ ಕಣೋ ತಂದ. ಲೇ, ಬಂದೂಕ ಇಲ್ಲಕ್ಕೆ ಬಾರೋ ಜಲ್ದಿ. ಏ ತಂದೆ, ಹೇ ನೀ ಬಂದೂಕ ಇಲ್ಲೇ ಬಿಟ್ಟು ಹೋಗಿದ್ದೆ, ನಾ ಹೆಂಗೆ ಬರಲಿ? ಓ ತಂದಮ್ಮ, ಲೋ ಎಷ್ಟು ತಕ ಕುತಿ ಹೆಚ್ಚಿಕ್ಲಿ, ಓ ಜಲ್ದಿ ಬಾ ತಂದೆ. ಯಾರೋ ಅವನು ತಳ್ಳಿಬಿಟ್ರು. ತಂಗಿ ನೀನು ಬರಬಾರ್ದಿತ್ತು ತಂದೆ. ಇಂಥ ಸನ್ನಿವೇಶಗಳು ಈ ನಾಟಕದಲ್ಲಿ ನೋಡಿದಾಗ ಇನ್ನೂ ಅನೇಕ ಹಾಸ್ಯಗಳು ಸಿಗ್ತಾವ. ನಮ್ಮೂರಲ್ಲಿ ಒಮ್ಮ ಪೌರಾಣಿಕ ನಾಟಕ ಮಾಡ್ತಾಯಿದ್ರು, ಸೀತೆಯ ಅಪಹರಣ. ಈ ಸೀತಾ ಅಪಹರಣ ಮಾಡುವಂಥ ಸನ್ನಿವೇಶ ನಾಟಕ ನಡೆದಿದೆ. ಇಲ್ಲಿ ರಾವಣ ಭಿಕ್ಷುಕ ವೇಷವನ್ನು ಹಾಕ್ಕೊಂಡು ಸೀತೆಯನ್ನು ಕಿಡ್ನಾಪ್ ಮಾಡ್ಕೊಳಕ್ಕೆ ಬಂದಿರ್ತಾನೆ. ರಾವಣ ಸ್ಟೇಜಲ್ಲಿ ಎಂಟ್ರೆನ್ಸ್ ಆಗಿಬಿಟ್ಟ. ಬಂದ, ಭವತಿ ಭಿಕ್ಷಾನ್ ದೇಹಿ ಅಂದ. ಆದರೆ ಸೀತನ ಪಾತ್ರದಕ್ಕೆ ರಿಸರ್ಸ್ ಹೋಗಿದ್ದಾಳೆ ಸ್ಟೇಜ್ ಅವರು. ಇವಾಗ ಬಂದುಬಿಟ್ಟ ಮತ್ತ, ಭವತಿ ಭಿಕ್ಷಾನ್ ದೇಹಿ ಅಂದ. ಎಲ್ಲಿದ್ದು ಬರ್ಬೇಕು, ಸೀತಾ ಹೊರ ಹೋಗ್ಯಾಳ, ಸಿಟ್ಟು ಬತ್ಬಿಡ್ತೀವಿ ನೀ. ಮತ್ತೆ ಭವತಿ ಭಿಕ್ಷಾನ್ ದೇಹಿ ಅಂದ. ಅಷ್ಟೊಷ್ಟಿಗೆ ಅಲ್ಲಿ ಸ್ಟೇಜ್ ಮ್ಯಾನೇಜರ್ ಹೊಡೆಯಲು ಗತಿದ. ಅವ ನೋಡ್ದ, ಅಲ್ಲೇ ಇವನ ರಾವಣ ಎಟು ತಕ್ಕೈತು ಉದ್ರಾಳತ್ತಾನ, ಸೀತಾ ಇಲ್ಲದಳ. ನೋಡ್ದ, ಅಲ್ಲೇ ಒಬ್ಬ ಹೆಣ್ಮಗಳಿತ್ತಳು. ಏಯ್, ಅಲ್ಲಿ ರಾವಣ ಆಟ ಉದ್ರಾಳತ್ತಾನ, ಇಲ್ಲೇ ಬಂದು ನಿಂತಿದ್ದಿ. ಹೋಗಲ್ಲ ಅಂತ ಮುಗಿಸ್ಬಿಟ್ಟು. ಆ ಹೆಣ್ಮಗಳು ಬಂದು ನಿಂತಳು, ಹಿಂಗೆ ಬಾಗ್ಲಿಗೆ ಬಂದು ನಿಂತಳು. ರಾವಣ ಮೊದಲೇ ಎಷ್ಟು ಬಂದಿತ್ತು, 5 ನಿಮಿಷ ಆಯ್ತು ಕೂಗಲು ಗತಿದಿಮ್ಮ. ಮತ್ತಂದ, ಭವತಿ ಭಿಕ್ಷಾನ್ ದೇಹಿ. ಏಯ್, ಜಲ್ದಿ ಬಾ ಅಲ್ಲ, ಜಲ್ದಿ ಬಾ ಅಂದ. ಆಕಿ, ನಾ ಬರಕ್ಕೆಲ್ಲ, ನಾ ಬರಕ್ಕೆಲ್ಲ. ರಾವಣ ಸಿಟ್ಟು ಬಂದುಬಿಡ್ತು. ಭವತಿ ಭಿಕ್ಷಾನ್ ದೇಹಿ. ನೋಡ, ಮಾತಕ್ಕ ಕರೀಲಿಕ್ಕೆ, ಜಲ್ದಿ ಬಾ, ಜಲ್ದಿ ಬಾ ತಂದ. ಆಕಿ ಅಂದಳು, ಇಲ್ಲ ನಬರಕ್ಕೆಲ್ಲ, ನಬರಕ್ಕೆಲ್ಲ ತಂದ. ಸಿಟ್ಟು ಬಂದುಬಿಡ್ತೀವ್ನಿಗೆ. ಈ ಸನ್ನಿವೇಶ ನೋಡಿದ ಹಾರ್ಮೋನಿಯಂ ಮಾಸ್ತರ ಶುರು ಮಾಡ. ಅವ ಕುಯ್ ಕುಯ್ ಶುರು ಮಾಡ್ಬಿಟ್ಟ. ಏ, ನೀ ಯಾಕೆ ಬಂದಿ ಒಳಗೆ ಹೋಗು, ನೀ ಯಾಕೆ ಬಂದಿ ಒಳಗೆ ಹೋಗು ತಂದ. ಆಕಿ ಇವ ರಾವಣರ ಬಿಳ್ಳೆಗೆ, ನಾ ಭವತಿ ಭಿಕ್ಷಾ ಅಂದೆ, ಜಲ್ದಿ ಬರ, ಜಲ್ದಿ ಬರ ಅಲ್ಲಕತ್ತಾನ. ಈ ಹೆಣ್ಮಗಳು ನಾ ಬರಕ್ಕೆಲ್ಲ, ನಾ ಬರಕ್ಕೆಲ್ಲ ಅಲ್ಲಕತ್ತಾಳ. ಈ ಸನ್ನಿವೇಶ ಮತ್ತೆ ಸ್ಟೇಜ್ ಮ್ಯಾನೇಜರ್ ಕಣ್ಣಿಗೆ ಬಿದ್ದುಬಿಡ್ತು. ಅವ ಅಂದ, ಆಟಕ್ಕೆ ಇರ್ಲಿಕ್ಕತ್ತಾನ, ಮತ್ತೆ ಇಲ್ಲೇ ನಿಂತನ ಬರಕ್ಕೆಲ್ಲತ್ತಿ. ಒಳಗೆ ಹೋಗಲ್ಲ, ತುಂಬಿಸ್ಬಿಟ್ಟು ಹೆಣ್ಮಗಳು ಪೂರ ಸ್ಟೇಜ್ ಮುಂದೆ ಬಂದುಬಿಟ್ರು. ಆವಾಗ ರಾವಣಗೆ ನೋಡ್ರಿ, ಶುರು ಮಾಡ್ಬಿಟ್ಟವ. ಹಾ, ನಾ ಭಿಕ್ಷುಕ ಅಲ್ಲ, ನಾ ರಾವಣ ತಂದಿವ. ಆವಾಗ ಹೆಣ್ಮಗಳು ಏನನ್ಬೇಕ್ರಿ, ನಾ ಸೀತಾ ಅಲ್ಲ, ಕಸ ಗುಡಿಸೋ ಕಮಲ ಅಂದಳಕ್ಕೆ. ಅಂಥ ಹಾಸ್ಯ ಸನ್ನಿವೇಶ ಇದೇ. ಒಂದು ಕಿಡ್ನಾಪ್ ಮಾಡಿಕೊಂಡು ಹೋಗ್ಬಿಡ್ತಾನಮ್ಮ ರಾವಣ, ಸೀತೆನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಈಗ ಹನುಮಂತನ ಕಳಿಸುವಂಥ ಸನ್ನಿವೇಶ. ಹನುಮಂತ ಕಳಿಸ್ಬೇಕಾಗಿರ್ತದೆ. ಸೊ ಹನುಮಂತ ಆ ಸುದ್ದಿಯನ್ನು ತೊಗೊಂಡು ಬರಬೇಕಾಗಿರ್ತದೆ ವಾಪಸ್. ಇಲ್ಲಿ ರಾಮ ನಿಂತಿರ್ತಾನ, ಇಲ್ಲಿ ಲಕ್ಷ್ಮಣ ನಿಂತಿರ್ತಾನ. ಸೊ ಇನ್ನೇನು ಆಂಜನೇಯ ಬರಬೇಕು. ಅಲ್ಲಿ ಹನುಮಂತ ಏನು ಮಾಡಿರ್ತಾರೆ, ಸೊಂಟಿಗೆ ಹಗ್ಗ ಕಟ್ಟಿ ಮ್ಯಾಗ ಸ್ಟೇಜ್ ಮ್ಯಾಗ ಅವನಿಗೆ ಅರೇಂಜ್ಮೆಂಟ್ ಮಾಡಿರ್ತಾರೆ, ಹಗ್ಗ ಬಿಡಬೇಕು. ಈ ಸನ್ನಿವೇಶ ನಡೆಯಿದು ಸ್ನೇಹಿತರೆ ಬೆಳಗಿನ ಜಾವ 4 ಗಂಟೆಗೆ. ಅಷ್ಟೊತ್ತಿಗೆ ಆಗಲಿ ಹಗ್ಗ ಬಿಡವ, ನಿಧಿ ಗಣ ಹಗ್ಗ ತೊಗೊಂಡು ಹಿಂಗೆ ಕೂತಿದ್ದವ. ರಾಮ ಶುರು ಮಾಡ್ಬಿಟ್ಟು, ಇಲ್ಲಿ ತಮ್ಮ ಲಕ್ಷ್ಮಣ ಇನ್ನೂ ಆಂಜನೇಯ ಬರಲಿಲ್ಲವೇ. ಅವ ಲಕ್ಷ್ಮಣ ಅಂದ, ಅಣ್ಣ ರಾಮ ಇನ್ನೇನು ಆಂಜನೇಯ ಬರಬಹುದು. ಮ್ಯಾಗ ನೋಡ್ದವ ಹನುಮಂತ, ನಾ ಏನು ಮಾಡಲಿ, ಆಗ ಬೀಳಾಗೆ ನಮ್ಮ ಮಾತಂದವ. ಮತ್ತು ರಾಮ ಶುರು ಮಾಡ್ದ, ತಮ್ಮ ಲಕ್ಷ್ಮಣ ಸೀತಾಮಾತೆಯ ಸುದ್ದಿಯನ್ನು ತೆಗೆದುಕೊಂಡು ಆಂಜನೇಯ ಇನ್ನೂ ಬರಲಿಲ್ಲವಲ್ಲೇ. ಲಕ್ಷ್ಮಣ ಶುರು ಮಾಡ್ದ, ಅಣ್ಣ ರಾಮ ಆಂಜನೇಯ ಇನ್ನೇನು ಬರಬಹುದು ಅಂದವ. ಓ ಮ್ಯಾಗ ಕೂತ ಆಂಜನೇಯ, ಏಯ್ ಇನ್ನು ಒಂದು ಹಗ್ಗ ಬಿಡವ ಯಾವ ನೋಡ್ರಿ ಅವನಿಗೆ ತಂದವ. ಅಷ್ಟೊತ್ತಿಗೆ ಸ್ಟೇಜ್ ಮ್ಯಾನೇಜರ್ಗೆ ಈ ಸುದ್ದಿ ಮುಡ್ತು. ಅವ ಬಂದ, ಏನಾಗ್ಯದ ಅಂದ. ಅಲ್ರಿ ಸರ್, ಅಲ್ಲಿ ಮ್ಯಾಗ ಹಗ್ಗ ಬಿಟ್ಟಾರೆ, ಹಗ್ಗ ಬೀಳಗೇರಿ ಹನುಮಂತಂದು. ಹೌದಾ, ತಡಿಯತ್ತಂದು. ಹೋಗಿ ನೋಡ್ತಾನಮ್ಮ, ಅವನೇ ದಿಗಣ ಹಿಂಗೆ ಹಿಡ್ಕೊಂಡು ಕೂತಿದಮ್ಮ. ಲೇ ಹಗ್ಗ ಬಿಡಗ, ಹಗ್ಗ ಬಿಡು, ಎಡ್ತಕ್ಕೈತಲ್ಲ ರಾಮ ಉದ್ರೆ ಹೇಳ್ತಾನಂತಂದ. ಹಾಂ ಹೌದ್ರಿ ಸರ. ಜಗ್ಬಿಟ್ಟ ಜೋರಾಗಿ ಹನುಮಂತ ಮ್ಯಾಗಿಂದ ಬಂದು ರಾಪತ್ತ ಬಿದ್ದುಬಿಟ್ಟ. ಮಂದಿಗೆಲ್ಲ ನ್ಯಾಚುರಲ್ ಸೀನ್, ಮಂದಿಗೆಲ್ಲ ಚಪ ಉಳಿಕತ್ತು. ವಾ ವಾ ವಾ, ಹನುಮಂತ ಜಂಪ್ ಮಾಡ್ದ ತಂದ. ಆದ್ರೆ ಹನುಮಂತ ಬಿದ್ದು ಶೇಪಿಗೆ ಅವನು ಬಾಯಿ ಬಿಡಿದು ಬಾಯಿಂದ ರಗತ್ ಬರ್ಲಿಕ್ಕತ್ತು. ಆರ್ಟಿಫಿಷಿಯಲ್ ಹನುಮಂತ ಹೋಗಿ ಕರಿ ಕರಿ ಹನುಮಂತ ಆಗ್ಬಿಟ್ಟ.
ಕೆಂಪಚ್ಚಿದ್ರು ರಗತ್ ಯಾವುದು ಅದು ಕೆಂಪು ಯಾವುದು ಒಂದು ಗೊತ್ತಾಗಲಿಲ್ಲ. ತ್ರಾಸ ಹಣವಂತಗ ರಾಮ ಇದೇನು ಗೊತ್ತಾಗಲಿಲ್ಲ. ಸುಮ್ಮಬಿಟ್ಟ ಎಲೋ ಆಂಜನೇಯ ಸೀತಾಮಾತೆಯ ಸುದ್ದಿ ಏನಾಯ್ತಂದವ. ಹಣವಂತಗ ಬಿಡಿದು ಸಿಟ್ಟಿತ್ತು. ಸೀತಾ ಎದ್ದು ನಿಂತ. ಏಯ್ ಸೀತಾ ಒಯ್ದು ಬೆಂಕಿ ಹೆಚ್ಚು ಆ ಹಗ್ಗ ಬಿಟ್ಟ ಯಾವ ನೋಡು ಮೊದಲು ತಂದ. ಇದೇ ರೀತಿ ಅನೇಕ ರೀತಿಯಾದಂಥ ಆಸೆಗಳು ಸಿಗ್ತವೆ ಅಂತ ಹೇಳ್ತಾ